ओम श्री गुरुवे नमः पंचानन भूतान् पंचाननमनोपमां पंचसूत्रः कृतो वन्दे पंचाचार्यं जगत्कुम्भ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते ओम वक्रतुण्ड महाकाय सूर्यकोटिसमप्रभा साध्यासन्ति देवाहं वाग्रतापति वर्तते जगदपितरं देव पार्वती परमेश्वरः श्री गजानन महाराज की कोटि पापनाश लिंग भगवान की शिव सांबज नम पार्वतीपते शिव हर हर ಸಾಲ ಮನ್ನಾ ಎಲ್ಲಾಗಿದ್ದಾರೆ ಸಾಲ ಮನ್ನಾ ಮಾಡ್ತೇವೆ ಅಂತ ಅಧಿಕಾರಕ್ಕೆ ಬಂದ ದಿವಸದಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರ ತಗೊಂಡಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ ಅಂತೂ ರಿಸರ್ವ್ ಬ್ಯಾಂಕ್ ಇಂಡಿಯಾ ಯಾವುದು ಇನ್ನೂ ಚರ್ಚೆಗಳೆಲ್ಲ ಇದೆ. ಕೋಆಪರೇಟಿವ್ ಲೋನ್ ಒಂದು ಮನ್ನಾ ಮಾಡ್ಬೋದು, ಅದು ಇನ್ನೂ ಸ್ಪಷ್ಟವಾದ ಸರ್ಕಾರಿ ಆದೇಶ ಹೊರಟಿಲ್ಲ. ಹೀಗಾಗಿ ರೈತರು ಖಾಸಗಿಯವರ ಸಾಲಕ್ಕೆ ಮತ್ತೆ ಬೇಡಿಕೆ ಬೇಡುವಂಥ ಒಂದು ದುಸ್ಥಿತಿಗೆ ಬಂದು ತಲುಪಿದ್ದಾರೆ. ಆದಷ್ಟು ಬೇಗ ಸರ್ಕಾರ ಅವರೇನು ಭರವಸೆಯನ್ನು ಕೊಟ್ಟಿತ್ತು ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕ್ನ ಸಾಲ ಮನ್ನಾ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ಬೋದು. ಅದಕ್ಕಿಂತ ಹೆಚ್ಚೇನು ಹೇಳೋಕ್ಕೆ ಸಾಧ್ಯ ಇದೆ. ನನಗೂ ರಾಹುಲ್ ಗಾಂಧಿಗೆ ಏನು ರೀ ಸಂಬಂಧ? ನಾನೇನು ರೀ ಅವರು ಕೇಳಪ್ಪ ಮಾಡೋದು. ಅವರು ರಾಷ್ಟ್ರೀಯ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ. ನಾನು ರಾಜ್ಯದ ಒಂದು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನಿದ್ದಾನೆ. ನನಗೆ ಪ್ರಶ್ನೆ ಇಷ್ಟೇ, ಅವ್ರು ಬಂದಾಗ ಇಲ್ಲಿ ಬೀದರ್ ಜಿಲ್ಲೆ ಕರ್ನಾಟಕದ ಹಗರಣಗಳೇನಿದೆ, ಭ್ರಷ್ಟಾಚಾರ ಏನು ನಡೀತಾ ಇದೆ, ಇಲ್ಲಿ ಮೆಡಿಕಲ್ ಕಾಲೇಜಿನ ದೊಡ್ಡ ಹಗರಣ ಏನಿದೆ, ಈ ಥರ ಅನೇಕ ಸಂಗತಿಗಳ ಬಗ್ಗೆ ಗಮನ ಕೊಟ್ಟು ಕಿವಿ ಹಿಂಡಿ ಬುದ್ಧಿ ಹೇಳೋದ್ರೆ ಬಂದದಕ್ಕೆ ಸಾರ್ಥಕ ಆಗುತ್ತೆ. ಸೊ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕಾಂಗ್ರೆಸ್ಸು ಜೆ ಡಿ ಎಸ್ ಶಾಮೀಲಾಗಿ ಒಂದು ರೀತಿ ಲೂಟಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಇದು ನಿಲ್ಲಿಸೋದಕ್ಕೆ ಅವ್ರಿಂದ ಏನಾದ್ರು ಸಾಧ್ಯ ಆದರೆ ಪ್ರವಾಸದ ಬಾನದಕ್ಕೆ ಸಾರ್ಥಕ ಆಗುತ್ತೆ. ಅವ್ರಿಗೇನು ಭಯ ಅಂದರೆ ಕಾಂಗ್ರೆಸ್ ಬಿಟ್ಟು ಹೋಗ್ತಾರಲ್ಲ ಅನ್ನೋ ಭಯಕ್ಕೋಸ್ಕರ ಆ ಥರ ಈಶ್ವರ ಖಂಡ್ರಿಯವರು ಮಾತನಾಡ್ತಾ ಇರ್ಬೋದು. ಕಾಲನೇ ಮುಂದೆ ನಿರ್ಧಾರ ಮಾಡಿ. ದಯವಿಟ್ಟು ಅವ್ರು ಮಾಡಲಿ. ರೇವಣ್ಣವರು ಅವರು ಸ್ವತಂತ್ರರಿದ್ದಾರೆ, ಅವ್ರ ಅಣ್ಣ ಅವರು ತಮ್ಮ ಮುಖ್ಯಮಂತ್ರಿ ಇದ್ದಾರೆ, ಅವ್ರಿಗೇನೇನು ಸರಿ ಅನ್ನಿಸೋದು ಎಲ್ಲವನ್ನೂ ಮಾಡಲಿ. ಅದಕ್ಕೆ ನಾನು ಸಂಪೂರ್ಣ ಸ್ವಾಗತ. ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಮಾಡ್ಕೋತೀವಿ, ಮುಂಬರೋ ಲೋಕಸಭೆ ಅಂದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್, ಸೊ ನಿಮ್ಮ ಅದು ನಮಗೆ ಸಂಬಂಧ ಇಲ್ಲ ರೀ. ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ 60%ಕ್ಕೂ ಹೆಚ್ಚು ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ಅದೇ ರೀತಿ ಮುಂದೆ ಬರೋ ಲೋಕಸಭಾ ಚುನಾವಣೆಯಲ್ಲಿ 1-22%ಹೆಚ್ಚು ಸೀಟ್ ಗೆಲ್ಲಬೇಕು ಅಂತ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಆ ದಿಕ್ಕಿನಲ್ಲಿ ಪ್ರವಾಸ ಮಾಡಿದ್ದೇವೆ.